ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ಘನಪಡಿಸುತ್ತಾರೆ. ಅಬ್ರಹಾಮನು ಎಂಬ ಒಬ್ಬ ವ್ಯಕ್ತಿ ಇದ್ದನು. ಆ ವ್ಯಕ್ತಿಗೆ ನಿಜವಾದ ದೇವರು ಯಾರೆಂದೇ ತಿಳಿಯದು. ಅವನು ವಿಗ್ರಹಗಳನ್ನೆಲ್ಲ ಮಾಡಿ ದೇವರುಗಳನ್ನು ಮಾಡಿ ಮಾರುತ್ತಾ ಇದ್ದಂಥ ಒಬ್ಬ ವ್ಯಕ್ತಿ. ಆದರೆ ದೇವ ಭಕ್ತಿ ಉಳ್ಳವನು. ಅವನ ಜೀವಿತದಲ್ಲಿ ಒಂದು ಆಶೀರ್ವಾದ ಇಲ್ಲ, ಕೊರತೆಯಲ್ಲಿ ಆಶೀರ್ವಾದ ಇಲ್ಲದ ಅವಸ್ಥೆ. ಆದರೆ ದೇವರ ಭಕ್ತಿ ಇದ್ದದ್ದರಿಂದ ದೇವರು ಒಮ್ಮೆ ದರ್ಶನವಾಗಿ, ಅಬ್ರಹಾಮನೇ, ನಿನ್ನ ಸ್ವಂತ ದೇಶವನ್ನು ಜನರನ್ನು ಬಿಟ್ಟು ನಾನು ತೋರಿಸುವಂಥ ದೇಶಕ್ಕೆ ನೀನು ಬರುವೀಯ? ನಾನು ನಿನ್ನನ್ನು ಆಶೀರ್ವದಿಸಿ ಹೆಚ್ಚಿಸಿ ಅನೇಕರಿಗೆ ಆಶೀರ್ವಾದವಾಗಿ ಬದಲಾಯಿಸುವೆನೆಂದು ಹೇಳಿದರು. ತಕ್ಷಣ ಅಬ್ರಹಾಮನು ದೇವರ ಸ್ವರಕ್ಕೆ ವಿಧೇಯನಾಗಿ ತನ್ನನ್ನು ಅರ್ಪಿಸಿಕೊಟ್ಟು ಸ್ವಜನರನ್ನು ಸ್ವದೇಶವನ್ನು ಎಲ್ಲವನ್ನು ಬಿಟ್ಟು ದೇವರು ತೋರಿಸುವಂಥ ದೇಶಕ್ಕೆ ಹೊರಟು ಹೋದನು. ಕರ್ತನು ಹೇಳಿದಂತೆಯೇ ಅವನನ್ನು ಆಶೀರ್ವದಿಸಿದನು. ದೇವರು ಏನು ಮಾತು ಕೊಟ್ಟರು ಗೊತ್ತಾ? ಆದಿಕಾಂಡ 12:2-3 ವಾಕ್ಯಗಳನ್ನು ಓದಿದರೆ 7 ವಿಧವಾದ ಆಶೀರ್ವಾದ ಅದು ಪರಿಪೂರ್ಣತೆಯನ್ನು ಸೂಚಿಸುತ್ತದೆ. ಅದರಲ್ಲಿ ಒಂದು, ನಾನು ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದ ನಿಧಿಯಾಗಿರುವಿ. ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನು ಅನೇಕರಿಗೆ ಆಶೀರ್ವಾದವಾಗಿರುವಿ, ಲೋಕಕ್ಕೆ ಆಶೀರ್ವಾದವಾಗಿರುವಿ ಎಂದು ಹೇಳಿದರು. ಹಾಗೆ ಮಾತು ಕೊಟ್ಟರಲ್ಲ, ನೆರವೇರಿತಲ್ಲವ? ಅಬ್ರಹಾಮನಿಗೆ ಮಕ್ಕಳಿಲ್ಲ ಎಂಬ ಕೊರತೆ ಇತ್ತ. ಒಂದು ಮಗುವನ್ನು ಕೊಟ್ಟು ಸಂತತಿಯನ್ನು ಹೆಚ್ಚಿಸಿದರು. ದೇವರು ಅವನಿಗೆ ಆಡು, ದನ, ಒಂಟೆಗಳು ಆ ಕಾಲದಲ್ಲಿ ಆಶೀರ್ವಾದ ಎಂಬುದು ಅದುವೇ. ಈಗಿನಂತೆ ಕಾರು, ಕಟ್ಟಡ, ಸೌಕರ್ಯಗಳು ಇಲ್ಲವಲ್ಲ. ದನ, ಕುರಿ, ಭೂಮಿ, ಸಮೃದ್ಧಿಯಾದ ಸುಗ್ಗಿ, ಚಿನ್ನ, ಬೆಳ್ಳಿ ಅದೆಲ್ಲವನ್ನು ಕೊಟ್ಟು ಆಶೀರ್ವದಿಸಿದರು. ಸೇವಕರು, ಸೇವಕಿಯರು ಆ ರೀತಿ ಕರ್ತನು ಕೊಟ್ಟು ದೊಡ್ಡ ಶ್ರೀಮಂತನಾಗಿ ಆಶೀರ್ವದಿಸಿದರು. ಅಷ್ಟು ಮಾತ್ರವಲ್ಲ, ಈ ಅಬ್ರಹಾಮನ ಸಂತತಿಯಲ್ಲೇ ಯೇಸುಕ್ರಿಸ್ತನು ಹುಟ್ಟಿ ಇಂದು ಲೋಕವೇ ಯೇಸುಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸಲ್ಪಡುವಾಗ ಈ ವಾಗ್ದಾನ ನೆರವೇರಿತು. ಇಂದು ನಿಮ್ಮನ್ನು ನೋಡಿ ಹೇಳುತ್ತಾರೆ, ನನ್ನ ಮಗನೇ, ನನ್ನ ಮಗಳೇ, ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನು ಅನೇಕರಿಗೆ ಆಶೀರ್ವಾದವಾಗಿರುವಿ. ಕೆಲಸ ಮಾಡುವಲ್ಲಿ, ಓದುವಲ್ಲಿ, ವಾಸಿಸುವಲ್ಲಿ, ಬಿಸ್ನೆಸ್ ಮಾಡುವ ಸ್ಥಳದಲ್ಲಿ, ನೀನು ಇರುವಂತಹ ಸ್ಥಳದಲ್ಲಿ, ಪರಿಸ್ಥಿತಿಯಲ್ಲಿ ನಾನು ನಿನ್ನನ್ನು ಆಶೀರ್ವದಿಸಿ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಆ ಊರಿಗೆ ಬಂದರೆ ಹೇಳಬೇಕು, ಈ ಊರಿನಲ್ಲಿ ಇವರೇ ದೊಡ್ಡ ವ್ಯಕ್ತಿ, ಈ ಪಟ್ಟಣದಲ್ಲಿ ಇವರೇ ದೊಡ್ಡ ವ್ಯಕ್ತಿ, ಈ ಬಿಸ್ನೆಸ್ನಲ್ಲಿ ಇವರೇ ನಂಬರ್ 1 ಟಾಪ್. ನಿಮ್ಮನ್ನು ತಿಳಿಯದವರೇ ಇರುವುದಿಲ್ಲ. ಆ ರೀತಿ ಕರ್ತನು ನಿಮ್ಮನ್ನು ಮಾಡುವನು. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಯಾರನ್ನೇ ಕೇಳಿದರೂ ಅವರೇ ಅದರಲ್ಲಿ ಜೀನಿಯಸ್. ಅವರು ಕೈ ಹಾಕಿದರೆ ಸಾಕು, ಎಲ್ಲ ಒಳ್ಳೆಯದಾಗುತ್ತದೆ. ಆ ರೀತಿ ನಿಮ್ಮ ಹೆಸರನ್ನು ಪ್ರಖ್ಯಾತಿಗೆ ತರುವನು. ನೋಡಿರಿ, ಅದಕ್ಕೆ ನನ್ನನ್ನು ಸಾಕ್ಷಿಯಾಗಿ ನಿಲ್ಲಿಸಿದ್ದಾರೆ. ನನಗೆ ಏನೂ ಗೊತ್ತಿಲ್ಲ, ವಿದ್ಯಾಭ್ಯಾಸ ಇಲ್ಲದವನು ನಾನು, ಎಲ್ಲದರಲ್ಲೂ ಫೇಲ್. ಆ ರೀತಿಯಾಗಿ ಇದ್ದೆ. ಚಿಕ್ಕ ಒಂದು ಗ್ರಾಮ, 4 ಮಾವಡಿ ಎಂಬ ಚಿಕ್ಕ ಗ್ರಾಮ. ನಾನು ಸಾಯಲು ಬಿದ್ದಿದ್ದವನು. ಆದರೆ ದೇವರ ಭಕ್ತಿ ಇತ್ತು, ದೇವರನ್ನು ಹುಡುಕಿದೆ, ಅನೇಕ ದೇವರನ್ನು ಭಕ್ತಿಯಿಂದ ಹುಡುಕಿದೆ. ಆದರೆ ಮರಣ ಹಾಸಿಗೆಯಲ್ಲಿ ಏಸು ಬಂದು ಮುಟ್ಟಿ ಗುಣಮಾಡಿ, ನನ್ನನ್ನು ಹಿಂಬಾಲಿಸು, ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತಂದು ದೊಡ್ಡ ಜನಾಂಗವಾಗಿ ಮಾಡುವೆನು, ಅನೇಕರಿಗೆ ಆಶೀರ್ವಾದವಾಗಿ ಮಾಡುವೆನೆಂದು ಹೇಳಿದರು. ಆತನಿಗೆ ವಿಧೇಯನಾದೆ, ಒಪ್ಪಿಸಿಕೊಟ್ಟೆ. ಇಂದು ಈ ಚಿಕ್ಕ ಗ್ರಾಮದಲ್ಲಿ ನೋಡಿರಿ, ಉನ್ನತವಾದ ಆಶೀರ್ವಾದಗಳು, ಎಷ್ಟು ಲಕ್ಷಾಂತರ ಜನರು ಇಲ್ಲಿ ಬಂದು ಆಶೀರ್ವದಿಸಲ್ಪಟ್ಟಿದ್ದಾರೆ. ಆತನು ಹೇಳಿದಂತೆ ಮಾಡಿದ್ದಾನಲ್ಲವ? ಅದಕ್ಕೆ ನಾನು ಸಾಕ್ಷಿ. ಇಂದು ಅನೇಕ ಜನರಿಗೆ ತಿಳಿಯುತ್ತಿದೆ ಎಷ್ಟು ಜನರು ಒಳಿತನ್ನು ಹೊಂದಿ, ಆಶೀರ್ವಾದ ಹೊಂದಿ ಸಾಕ್ಷಿ ಹೇಳುತ್ತಿದ್ದಾರೆ. ಸಾಯಲು ಬಿದ್ದಿದ್ದಂಥ ನನ್ನನ್ನು, ನಿಷ್ಪ್ರಯೋಜಕನಾಗಿದ್ದಂಥ ನನ್ನನ್ನು ಏಸುವನ್ನು ಹಿಂಬಾಲಿಸಿದ್ದರಿಂದ ಇಂದು ಕೃಪೆಯಿಂದ ಎಷ್ಟು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿ ಉಪಯೋಗಿಸುತ್ತಿದ್ದಾರೆ. ಹಾಗಾದರೆ ವಾಗ್ದಾನ ನೆರವೇರಿತಲ್ಲವ? ನಿಮಗೂ ಮಾಡುವರು. ನೀವೇನು ಭಯಪಡಬೇಡಿ, ಕಂಗಾಲಾಗಬೇಡಿ. ಆತನಿಗೆ ವಿಧೇಯರಾಗಿ ಒಪ್ಪಿಸಿಕೊಡಿ, ಆತನು ಹೇಳುವಂತೆ ಮಾಡಿ ಸಾಕು. ಆತನು ಮಾತು ಕೊಟ್ಟಂತೆ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮ ಹೆಸರನ್ನು ಪ್ರಖ್ಯಾತಿಗೆ ತಂದು ಅನೇಕರಿಗೆ ಆಶೀರ್ವಾದವಾಗಿ ಉಪಯೋಗಿಸುವನು. ಅದಕ್ಕೆ ಎಲ್ಲರೂ ನನ್ನ ಹಾಗೆ ಪೂರ್ಣಾವಧಿ ಸೇವೆಗೆ ಬರಬೇಕೆಂಬ ಅವಶ್ಯಕತೆ ಇಲ್ಲ. ನೀವು ಓದುವಂತಹ ಸ್ಥಳದಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ ಅನೇಕರಿಗೆ ಆಶೀರ್ವಾದವಾಗಿ ಇಡುವರು. ನಿಮ್ಮ ಮೂಲಕ ಅನೇಕ ಒಳಿತುಗಳು ನಡೆಯುತ್ತವೆ. ಕರ್ತನು ನಿಮ್ಮ ಮೂಲಕ ತನ್ನ ಮಹಿಮೆಯನ್ನು ತೋರ್ಪಡುವಂತೆ ಮಾಡುವನು. ನೀವು ನಂಬಿಕೆಯಿಂದ ಯೇಸುವೆ ಅಬ್ರಹಾಮನಿಗೆ ಕೊಟ್ಟ ಆಶೀರ್ವಾದ ನನಗೆ, ನೀವು ಮಾತು ಕೊಟ್ಟಂತೆ ನನ್ನನ್ನು ಆಶೀರ್ವದಿಸಿ ನನ್ನ ಹೆಸರನ್ನು ಪ್ರಖ್ಯಾತಿಗೆ ತಂದು ಅನೇಕರಿಗೆ ಆಶೀರ್ವಾದವಾಗಿ ಮಾಡುವಿರಿ, ನಾನು ನಂಬುತ್ತೇನೆ ಎಂದು ಹೇಳಿರಿ, ಖಂಡಿತ ನಡೆಯುತ್ತದೆ. ಇಂದಿನಿಂದ ಈ ವಾಗ್ದಾನವನ್ನು ಪ್ರತಿನಿತ್ಯವೂ ಹೇಳಿ 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 ಪ್ರಾರ್ಥನೆ ಮಾಡಿರಿ, ಅದ್ಭುತ ನಡೆಯುವುದನ್ನು ನೋಡುವಿರಿ. ತಂದೆಯೇ, ನಾವು ನಂಬುತ್ತೇವೆ, ನನ್ನ ಜೊತೆಯಲ್ಲಿ ನಂಬುವಂತ ಈ ಮಗನಿಗಾಗಿ, ಮಗಳಿಗಾಗಿ ಪ್ರಾರ್ಥಿಸುತ್ತೇನೆ.
ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದವಾಗಿರು ಎಂಬ ವಾಕ್ಯದಂತೆ ಈ ಮಗನನ್ನು, ಈ ಮಗಳನ್ನು, ಈ ತಂದೆಯನ್ನು, ಈ ತಾಯಿಯನ್ನು, ಈ ಕುಟುಂಬವನ್ನು, ಈ ಮಕ್ಕಳನ್ನು ನೀವು ಆಶೀರ್ವದಿಸಿ ಅನೇಕರಿಗೆ ಆಶೀರ್ವಾದವಾಗಿ ಇಡೀರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್.